ಓಪನ್ ಚಾಲೆಂಜ್ ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ. ಸಿದ್ದರಾಮಯ್ಯರ ಪಕ್ಕ ಬಂದು ನಿಂತಿದ್ದೇಕೆ ಲಕ್ಷ್ಮಣೇಶ್ವರ. ಗೆಲುವಿನ ವಾತಾವರಣ ಕಂಡು ಟೀಮ್ ಬದಲಿಸಿದ್ರ. ಹುಲಿಯಾಗಿ ಅಲ್ಲಿ ಖರ್ಗೆ, ಇಲ್ಲಿ ಪರಂ ಬೆಂಬಲ. ಒಂದಾದ್ರ ರಾಮ ಲಕ್ಷ್ಮಣರು ಅನ್ನೋದನ್ನು ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. 2018ರಲ್ಲಿ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜನಾಶೀರ್ವಾದ ಯಾತ್ರೆಯನ್ನು ಕೊರಟಗೆರೆಯಲ್ಲಿ ಮಾಡ್ತಾರೆ. ಆ ದಿನ ವೇದಿಕೆಯ ಮೇಲೆ ಸಿದ್ದರಾಮಯ್ಯ ಅವರು ಒಂದು ಮಾತನ್ನು ಹೇಳ್ತಾರೆ. ನನ್ನ ಮತ್ತು ಪರಮೇಶ್ವರ್ ಅವರ ಮಧ್ಯೆ ಸಾಕಷ್ಟು ಮಂದಿ ಸಾಕಷ್ಟು ರೀತಿಯ ಒಂದು ಮಾತುಗಳನ್ನು ಆಡ್ತಾರೆ. ನಮ್ಮಿಬ್ಬರ ಮಧ್ಯೆ ದ್ವೇಷವನ್ನು ಹುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆದರೆ ನಾವಿಬ್ಬರು ರಾಮ ಲಕ್ಷ್ಮಣರ ರೀತಿ ಅಣ್ಣ ತಮ್ಮಂದಿರಂತಿದ್ದೇವೆ. ಈ ಸಂದರ್ಭ ಈ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಸೋದರನಂತಹ ಪರಮೇಶ್ವರ್ ಸೋಲ್ಬಾರ್ದು, ಗೆಲ್ಲಲೇಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಸಾರಿ ಬರ್ತಾರೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ಪರಮೇಶ್ವರ್ ಅವರು ಆಯ್ಕೆಯಾಗಿ ಬರ್ತಾರೆ. ಸದ್ಯ 2023ಕ್ಕೆ ಮತ್ತೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರು ಗೆಲ್ಲಲೇಬೇಕಾಗಿದೆ. ಯಾಕಂದರೆ ರಾಜ್ಯದಲ್ಲೂ ಕೂಡ ಗೆಲ್ಲುವ ವಾತಾವರಣ ಇದೆ. ಇದೇ ಕಾರಣಕ್ಕೋಸ್ಕರನೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರ ಟೀಮ್ನಲ್ಲಿ ಬಹುಜೋರಾಗಿ ಗುರುತಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇಷ್ಟು ದಿನ ಅವರು ಹಿರಿಯರ ಟೀಮ್ನಲ್ಲಿದ್ದರು, ಬಹುಮುಖ್ಯವಾಗಿ ಮೂಲ ಕಾಂಗ್ರೆಸ್ಸಿಗರ ಟೀಮ್ನಲ್ಲಿ ಗುರುತಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಆದರೆ ಅವರಿಗೆ ಒಂದು ಭಯ ಇದೆ, ಕೇವಲ ಪರಮೇಶ್ವರ್ ಅವರಿಗಲ್ಲ, ಟಿ ಬಿ ಜಯಚಂದ್ರ ಅವರಿಗೆ, ವೆಂಕಟರಮಣಪ್ಪ ಅವರಿಗೂ ಕೂಡ ಭಯ ಇದೆ. ಏನಂದರೆ ಅದು ರಾಜ್ ಭಯ. ಒಬ್ಬೇ ಒಬ್ಬ ವ್ಯಕ್ತಿ ಮಧುಗಿರಿ, ಕೊರಟಗೆರೆ, ಶಿರಾ, ಪಾವಗಡ ಕ್ಷೇತ್ರಗಳ ರಿಸಲ್ಟನ್ನು ಬದಲಿಸಬಲ್ಲರು. ಆ ವ್ಯಕ್ತಿಯ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರಿಗೆ 2013ರಲ್ಲಿ ಪರಮೇಶ್ವರ್ ಅವರನ್ನು ಸೋಲಿಸಿದ್ರು ಅನ್ನುವಂತಹ ಒಂದು ಕಳಂಕ ಬಂತು, ಆರೋಪ ಬಂತು. ಯಾಕಂದರೆ ಹಾಗಿದ್ರೆ ಆ ವ್ಯಕ್ತಿ ಯಾರು ಗೊತ್ತಾ? ಅವರು ಮಧುಗಿರಿಯ ಮಾಜಿ ಶಾಸಕರು ಕೆ ಎನ್ ರಾಜಣ್ಣ ಅವರು. ಹೌದು, ಕೆ ಎನ್ ರಾಜಣ್ಣ ಅವರು ಮನಸ್ಸು ಮಾಡಿದ್ರೆ ಶಿರಾದಲ್ಲಿ ಯಾರನ್ನು ಬೇಕಾದರೂ ಗೆಲ್ಲಿಸಬಲ್ಲರು, ಟಿ ಬಿ ಜಯಚಂದ್ರ ಅವರನ್ನು ಸೋಲಿಸಬಲ್ಲರು, ಗೆಲ್ಲಿಸಬಲ್ಲರು. 2023ಕ್ಕೆ ಟಿ ಬಿ ಜಯಚಂದ್ರ ಶಿರಾದಲ್ಲಿ ಗೆಲ್ಲಬೇಕು ಅಂದರೆ ರಾಜಣ್ಣ ಅವರ ಬೆಂಬಲ ಬೇಕೇ ಬೇಕು. ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರು ಗೆಲ್ಲಬೇಕು ಅಂದರೆ ರಾಜಣ್ಣ ಅವರ ಬೆಂಬಲ ಬೇಕು. ವೆಂಕಟರಮಣಪ್ಪ ಪಾವಗಡದಲ್ಲಿ ಗೆಲ್ಲಬೇಕು ಅಂದರೆ ರಾಜಣ್ಣ ಅವರ ಬೆಂಬಲ ಬೇಕು. ಯಾಕಂದರೆ ಯಾದವ ಸಮುದಾಯಕ್ಕೆ ಸೇರಿರತಕ್ಕಂತಹ ರಾಜಣ್ಣ ಅವರ ಸಮುದಾಯದ ಒಂದಷ್ಟು ಮತಗಳು ಈ ನಾಲ್ಕು ಕ್ಷೇತ್ರಗಳಲ್ಲಿ ಹಂಚಿ ಹೋಗಿವೆ. ಆ ಮತಗಳನ್ನು ಒಗ್ಗೂಡಿಸುವ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರತಕ್ಕಂತಹ ರಾಜಣ್ಣ ಅವರು ಸಹಕಾರ ಕ್ಷೇತ್ರದ ಫಲಾನುಭವಿಗಳ ಮೂಲಕವೂ ಕೂಡ ರಾಜಕಾರಣವನ್ನು ಬದಲಿಸಬಲ್ಲರು, ಈ ಕ್ಷೇತ್ರಗಳ ರಿಸಲ್ಟನ್ನು ಬದಲಿಸಬಲ್ಲರು. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರ ಟೀಮ್ ಜೊತೆಯಲ್ಲೇ ಸೇರಿಬಿಟ್ರೆ ರಾಜಣ್ಣನವರ ಬೆಂಬಲವೂ ಇರುತ್ತೆ, ಸಿದ್ದರಾಮಯ್ಯ ಅವರ ಬೆಂಬಲವೂ ಇರುತ್ತೆ, ಈಸಿಯಾಗಿ ಗೆಲ್ಲಬಹುದು. ಇದೇ ಕಾರಣಕ್ಕೋಸ್ಕರನೇ ಈ ಸಲದ ತುಮಕೂರು ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ರಾಜೇಂದ್ರ ರಾಜಣ್ಣ ಅವರನ್ನು ಗೆಲ್ಲಿಸಿಯೇ ತೀರುತ್ತೇನೆ ಅನ್ನುವಂತಹ ಶಪಥವನ್ನು ಪರಮೇಶ್ವರ್ ಅವರು ಮಾಡಿದರು. ಅಂತೆಯೇ ಈ ಸಲ ರಾಜೇಂದ್ರ ರಾಜಣ್ಣ ಅವರು ಗೆದ್ದಿದ್ದಾರೆ. ವಿಶೇಷ ಅಂದರೆ ಡಿ ಕೆ ಶಿವಕುಮಾರ್ ಅವರೇನಾದ್ರೂ ಸಿ ಎಂ ಸ್ಥಾನದಲ್ಲೋ ಅಥವಾ ಅತ್ಯುನ್ನತ ಹುದ್ದೆಯಲ್ಲೋ ಕೂತ್ರೆ ಅವರನ್ನು ಸಂಭಾಳಿಸೋದು ಕಷ್ಟ, ಸಿದ್ದರಾಮಯ್ಯ ಅವರಿಗಿಂತ ಕಷ್ಟ ಅನ್ನುವಂತಹ ಸತ್ಯ 2013 ಆ ನಂತರದಲ್ಲಿ ಮತ್ತು ಎಸ್ ಎಂ ಕೃಷ್ಣ ಅವರ ಪೆರೇಡಲ್ಲಿ ಪರಮೇಶ್ವರ್ ಅವರು ಹತ್ತಿರದಿಂದ ನೋಡಿದ್ದಾರೆ. ಇದೇ ಕಾರಣಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರಿಗಿಂತ ಸಿದ್ದರಾಮಯ್ಯ ಅವರು ಬೆಟರು. ಒಂದು ವೇಳೆ ನಾವು ಗೆದ್ದ ಮೇಲೆ ಯಾವುದಾದ್ರೂ ಪಟ್ಟ ಅಥವಾ ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗಿಂತ ಸ್ಫುಟವಾಗಿ ಸಾಮಾಜಿಕ ನ್ಯಾಯದ ಪರಿಧಿಯಲ್ಲಿ ಹಂಚಬಲ್ಲ ಶಕ್ತಿ ಮತ್ತು ಯಾರ ಮಾತಿಗೆ ಹೈಕಮಾಂಡ್ ಬೇಗ ಬೆಲೆ ಕೊಡುತ್ತೆ ಅಂದರೆ ಅದು ಕೂಡ ಸಿದ್ದರಾಮಯ್ಯ ಅವರಿಗೇನೆ. ಆ ಕಾರಣಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರ ಟೀಮಲ್ಲಿ ಸೇರುವ ಮೂಲಕ ನಾನು ಲಕ್ಷ್ಮಣ, ಅವರು ನನ್ನ ರಾಮ ಅನ್ನುವಂತಹ ಒಂದು ಸಂದೇಶವನ್ನು ಪರಮೇಶ್ವರ್ ಅವರು ರವಾನಿಸ್ತಿದ್ದಾರೆ. ಇವತ್ತಿನ ವಿಧಾನ ಪರಿಷತ್ ಕಲಾಪದ ನಂತರ ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಹೊರಗಡೆ ಬಂದು ನಿಲ್ತಾರೆ, ಯಾರ್ಯಾರು ಬಂದು ನಿಲ್ತಾರೆ ಅನ್ನೋದನ್ನು ನೋಡಿದ್ರೆ ಸಿದ್ದರಾಮಯ್ಯ ಅವರ ಬಲಗಡೆ ಪರಮೇಶ್ವರ್ ಅವರು ಬಂದು ನಿಂತರೆ, ಎಡಗಡೆ ಡಿ ಕೆ ಶಿವಕುಮಾರ್ ಅವರು ಬಂದು ನಿಂತು ಕೈ ಕಟ್ಕೊಳ್ತಾರೆ. ಈ ಚಿತ್ರಣ ಇದೆಯಲ್ಲ, ಇದು 2023ಕ್ಕೆ ಯಾವ ರೀತಿಯ ವ್ಯವಸ್ಥೆ ಇರುತ್ತೆ ರಾಜ್ಯದಲ್ಲಿ, ಯಾವ ಸರ್ಕಾರ ಬರುತ್ತೆ, ಯಾರು ಗದ್ದಿಗೆಯ ಮೇಲೆ ಕೂರ್ತಾರೆ ಅನ್ನುವುದಕ್ಕೆ ಈ ಫೋಟೋ ಒಂದು ಸೂಕ್ಷ್ಮ ಉದಾಹರಣೆಯ ರೀತಿಯಲ್ಲಿ, ಸುಳಿವಿನ ರೀತಿಯಲ್ಲಿ ಕಾಣ್ತಾ ಇದೆ. ನಿಮ್ಮ ಪ್ರಕಾರ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರ ಟೀಮಿಗೆ ಬೆಂಬಲ ಕೊಡುವಂಥದ್ದು ಎಷ್ಟು ಒಳ್ಳೆಯದ್ದು, ಅವರಿಗೆ ಅದರಿಂದ ಎಷ್ಟು ಲಾಭ ಆಗಬಹುದು, ಇವರಿಬ್ಬರು ಅಣ್ಣ ತಮ್ಮನ ರೀತಿಯಲ್ಲೇ ಒಂದಾದರೆ ಅಹಿಂದ ಮಂದಿ ಎಷ್ಟು ಖುಷಿ ಪಡಬಹುದು,
ಅಹಿಂದ ಮತಗಳನ್ನು ಒಗ್ಗೂಡಿಸೋದಕ್ಕೆ ಆ ಕಡೆ ಖರ್ಗೆ ಸಾಹೇಬರು, ಪರಮೇಶ್ವರ್ ಸಾಹೇಬರು, ಸಿದ್ದರಾಮಯ್ಯ ಅವರು ಹೀಗೆ ದಮನಿತ ಶೋಷಿತ ಹಿಂದುಳಿದ ಸಮುದಾಯಗಳೆಲ್ಲ ಒಂದಾಗ್ತಿದ್ರೆ ಆ ಮಂದಿಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ ಅನ್ಸುತ್ತಲ್ವಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಓಪನ್ ಚಾಲೆಂಜ್, ಇಂಥ ಸ್ಟೋರಿಯನ್ನು ನೀವು ಎಲ್ಲೂ ನೋಡೋಕ್ಕಾಗಲ್ಲ.